ಅರಣ್ಯ ಭೂಮಿ ಸಾಗುವಳಿದಾರರ ಮತ್ತು ಮುಳುಗಡೆ ಸಂತ್ರಸ್ತರ ರಾತ್ರಿ ಧರಣಿ ಸತ್ಯಾಗ್ರಹ. ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಮುಳುಗಡೆ ಸಂತ್ರಸ್ತರು ಮತ್ತು ಅರಣ್ಯ ಹಾಗೂ ಬಕರ್ಹುಗುಂ ಸಾಗುವಳಿದಾರರಿಗೆ ಭೂಮಿ ಹಕ್ಕನ್ನು ನೀಡುವಂತೆ ಒತ್ತಾಯಿಸಿ ಸಾಗರದ ಎಸ್ಸಿ ಕಚೇರಿ ಆವರಣದಲ್ಲಿ ಬೃಹತ್ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ರೈತರ ಟ್ರ್ಯಾಕ್ಟರ್ಗಳನ್ನ ಒಳಗೆ ಬಿಡ್ತಾ ಇಲ್ಲ ಅಂತ ದಯವಿಟ್ಟು ಬಿಡಿಸ್ಬೇಕು. ಶಾಂತ ರೀತಿಯಿಂದ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ದಯವಿಟ್ಟು ನಮ್ಮ ಟ್ರ್ಯಾಕ್ಟರ್ಗಳನ್ನ ನಗರ ಪ್ರದೇಶದ ಒಳಗೆ ಬಿಡಿಸ್ಬೇಕು. ದಯವಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿ. ಹೋರಾಟ ಯಾವುದೇ ಪಕ್ಷದ್ದಲ್ಲೂ ನಮ್ಮ ಜೀವನದ ಹೋರಾಟ ಮತ್ತು ಬದುಕುವ ಹೋರಾಟ. ಅದಕ್ಕೆ ಪೂರ್ಣ ಬೆಂಬಲವನ್ನ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಹೋರಾಟ ಮಾಡಿದವರೆ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ಕೈ ಜೋಡಿಸಿದ್ದಾರೆ. ನಾವು ಯಾವುದೇ ವಯಸ್ಸಿನ ಹತ್ತಿರದಲ್ಲಿ ಇದ್ದೀವಿ ನಾವು. ಹಂಗಾಗಿ ನೀವು ಯುವಕರಿಗೆ ಒಂದು ಒಂದು ಶಕ್ತಿ ಕೊಡೋಣ ಅಂತ ಹೇಳಿ ನಾವು ಇಬ್ಬರು ಒಂದು ಚಾಲನೆ ಮಾಡಿದ್ದೀವಿ. ಈಗ 100 ವರ್ಷ ಆಗಬೇಕು ಅದಕ್ಕೆ ಯಾವುದೇ ಚಳುವಳಿ ಮೂಲಕವೇ ಗೇಣಿಯನ್ನು ತಗೊಂಡಿದ್ದೀವಿ. ಈಗ ಬಗುರುಕೊಂಬು ಯಾರ ಅಪ್ಪಂದೇನಲ್ಲ, ನಮ್ಮ ನಾವು ಉಳಿಸಿಕೊಂಡ ಭೂಮಿಯನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ ಬಿಟ್ಟು ನೀನೇನು ಅಲ್ಲ. ಆದ್ರಿಂದ ಆ ಭೂಮಿ ನಮ್ಮೇ, ಆ ಭೂಮಿಯನ್ನ ನಾವು ಕೇಳ್ತಾ ಇದೀವಿ. ಈ ಸರ್ಕಾರದಲ್ಲಿ ಆಗ್ತಕ್ಕಂಥವ್ರು ನಮ್ಮವರೇ. ಅವ್ರೇನ್ ಬೇರೆ ದೇಶದಿಂದ ಬಂದರಲ್ಲ, ಅದೇ ಬ್ರಿಟಿಷರ್ ನಾವು ಕೇಳ್ಬೋದಾಯ್ತು. ಇಲ್ಲ ಇಲ್ಲ, ಈ ನಮ್ದೇ ಅಲ್ಲ. ಇವ್ರಿಗೆ ಏನ್ ತಲೆ ಇದೆಯೋ ಏನೋ ಗೊತ್ತಿಲ್ಲ. 64 ವರ್ಷ ಆಯ್ತು ನಾವು ಈ ಮುಳುಗಡೆಯಾಗಿ ಬಂದು ವಜಾ ಮಾಡಿದಾರಂದ್ರೆ ಇದೇ ಗೌರ್ಮೆಂಟ್, ಇದು ಗೌರ್ಮೆಂಟ್ ಅಂತಾರೋ. ಇವತ್ ನೀವು ವಿಚಾರ ಮಾಡಿ, 64 ವರ್ಷ ನಾವು ಬಂದು ನಮ್ ಜಮೀನೊಂದು ವಜಾ ಮಾಡಿದಾರೆ ಈ ಗೌರ್ಮೆಂಟ್ ಅಂದ್ರೆ, ಇದು ಗೌರ್ಮೆಂಟ್ ಅಂತಾರೋ, ಇದು ಪ್ರಜಾಪ್ರಭುತ್ವ ಅಂತಾರ, ಇದಕ್ಕೆ ಏನ್ ಹೇಳ್ಬೇಕು? ಅದಕ್ಕೆ ಈ ಕ್ರಾಂತಿ ಸಾಕಾಗೋದಲ್ಲ, ಇನ್ನೂ ಒಂದು ಕ್ರಾಂತಿ ಇದೆ, ಆ ಸಮಯ ಬಂದಾಗ ಹೇಳೋದಂತೆ, ಅದನ್ನು ಮಾಡೋಣಂತೆ. ಈ ಕ್ರಾಂತಿ ಸಾಕಾಗಲ್ಲ, ಮತ್ತೊಂದು ಕ್ರಾಂತಿ ಇದೆ. ಆ ಕ್ರಾಂತಿಯನ್ನು ಮಾಡಿದಾಗ ಮಾತ್ರ ಏನಾದ್ರು ಒಂದೊಂದು ಮಾರ್ಪಾಟ್ ಆಗುತ್ತೆ. ಅಷ್ಟು ಸುಲಭಕ್ಕೆ ಆಗೋದಲ್ಲ, ಅದನ್ನು ಮಾಡೋಣಂತೆ. ಸಮಯ ಹುಡ್ಕಾಣಂತೆ, ನೀವು ನಮ್ಗೆ ಆಯಸ್ ಕೊಟ್ರೆ ಹುಡ್ಕಾಣಂತೆ. ಸರಿ, ಚಾಲನೆ ಈ ಒಂದು ಹೋರಾಟವನ್ನು ಬೆಂಬಲಿಸಿ ಮಾಜಿ ಸಚಿವರು, ಮಾಜಿ ಶಾಸಕರು ಶ್ರೀ ಹರತಾಳ್ ಹಾಲಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ನಾನು ನಮ್ಮ ಹೋರಾಟದ ವತಿಯಿಂದ ಸ್ವಾಗತವನ್ನ ಕೋರ್ತಿದ್ದೇವೆ. ಟಿಡಿ ಮೇಘರಾಜ್ ಅವರು, ಜಿಲ್ಲಾ ಅಧ್ಯಕ್ಷರಾದಂತ ಟಿಡಿ ಮೇಘರಾಜ್ ಅವರು, ಹಕ್ರೆ ಮಲ್ಲಿಕಾರ್ಜುನ್ ಅವರು ಹಾಗೂ ಎಲ್ಲಾ ಮುಖಂಡರುಗಳು ಹಾಜರಿರ್ತಾರೆ, ಶಿವಾನಂದ ಕೊಗ್ಗಿ ಅವರು, ಎಲ್ಲಾ ಮುಖಂಡರು ಹಾಜರಿರ್ತಾರೆ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇವೆ. ಈಗ ಕಹಳೆಯನ್ನ ಊದುವ ಮೂಲಕ ಕಾಗೋಡು ತಿಮ್ಮಪ್ಪನವರಿಂದ ರಣತಾಳೆಯನ್ನು ಊದುವ ಮೂಲಕ ಈ ಒಂದು ಹೋರಾಟಕ್ಕೆ ಚಾಲನೆಯನ್ನ ನೀಡುತ್ತಿದ್ದೇವೆ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಭಾರತ್ ಪಥಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ಈ ಒಂದು ಹೋರಾಟಕ್ಕೆ ಚಾಲನೆಯನ್ನ ರಣಕಹಳೆ ಊದುವುದರ ಮೂಲಕ ಉದ್ಘಾಟನೆ ಮಾಡಿ ಕ್ರಿಯಾ ಸಮಿತಿ ಸದಸ್ಯರಾಗಿ ಇಂದಿನ ಮುಖ್ಯಮಂತ್ರಿಗಳೆಲ್ಲ ಆಗ ಅನುಭವದ ದಾಖಲೆ ಬೇಕು ಗೇಣಿದಾರರಿಗೆ ಅಂತ ಹೇಳಿ ಆದೇಶವನ್ನ ಮಾಡಿದ್ರು. ದೇವರಾಜ ಅರಸರಿಗೆ ರೈತರ ಅನುಭವನೇ ಆಧಾರ ಅಂತ ಹೇಳಿ ಭೂಮಿ ಕೊಡಿಸಿದಂತ, ಲಕ್ಷಾಂತರ ಜನರಿಗೆ ಭೂಮಿ ಕೊಡಿಸಿದಂತ ಕಾರ್ಬೋರ್ ತಿಮ್ಮಪ್ಪನವರಿಗೆ ವಿಶೇಷವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ, ನಮಸ್ಕಾರಗಳನ್ನ ಸಲ್ಲಿಸ್ತೇವೆ. ಜೊತೆಗೆ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದ ಜನ ನೆನಪು ಮಾಡ್ತಾರೆ. ಯಾವ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಬಗರುಕುಂ ಕಾಯ್ದೆಯನ್ನ ಜಾರಿಗೆ ತಂದ್ರು. ಆ ಕಾಯ್ದೆಯಲ್ಲಿ ಲೋಪದೋಷ ಇತ್ತು, ಸರ್ವೆ ಮಾಡಿದ್ಮೇಲೆ ಭೂಮಿಯನ್ನ ಕೊಡೋದು ಅಂತ ಹೇಳಿತ್ತು. ಆದ್ರೆ ಕಾಗೋಡು ತಿಮ್ಮಪ್ಪನವರು ತಮ್ಮ ಪಕ್ಷದ ಶಾಸಕರ ಸಭೆಯಲ್ಲಿ ಎದ್ದು ನಿಂತು ಗಲಾಟೆ ಮಾಡಿ ಸರ್ವೆ ಆಮೇಲೆ ಮಾಡ್ಕೊಂಡ್ರಿ.
ನಾಲ್ಕು ಎಕರೆ 38 ಕುಂಟೆ ಜನರಿಗೆ ನಮ್ಮ ಎಕರೆ ಜಮೀನನ್ನ ಮೊದಲು ಮಂಜೂರು ಮಾಡ್ರಿ ಅಂತ ಹೇಳಿ ಅದನ್ನ ಕಾನೂನನ್ನ ಮಾಡಿಸಂತ ಕಾಗೋಡು ತಿಮ್ಮಪ್ಪನವರಿಗೆ ವಿಶೇಷವಾಗಿ ರೈತರ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಜೊತೆಗೆ ಇಲ್ಲಿ ಅರಣ್ಯ ಭೂಮಿ ಬಗ್ಗೆ ಇವತ್ತು 90,000 ಜನರ ಅರಣ್ಯ ಭೂಮಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಹೇಳಿದೆ, ನ್ಯಾಚುರಲ್ ಜಸ್ಟಿಸ್ ಕೊಡ್ರಿ, ರೈತರಿಗೆ ನ್ಯಾಯ ಕೊಡ್ರಿ. ಅವರು ಅನಕ್ಷರಸ್ಥರು, ಬಡವರಿದ್ದಾರೆ, ಅಧಿಕಾರಿಗಳೇ ಅವರಿಗೆ ದಾಖಲೆಗಳನ್ನ ಹುಡುಕೊಡ್ರಿ, 10,000 20,000 ಅರ್ಜಿಗಳನ್ನ ವಜಾ ಮಾಡಬೇಡ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಸರ್ಕಾರಗಳು ಇವತ್ತು ರೈತರ ಅರ್ಜಿಯನ್ನ ವಜಾ ಮಾಡಿದವೆ. ಇನ್ನೊಂದ್ಸರಿ ಅರ್ಜಿ ವಜಾ ಮಾಡಿದಾಗ ಪ್ರತಿ ಪಂಚಾಯತಿಗೆ ಕಾಗೋಡು ತಿಮ್ಮಪ್ಪನವರು ತಗೊಂಡು ರಿಜಿಸ್ಟರ್ ತಗೊಂಡೇ ಹೊಡೆಯಕ್ ಹೋಗಿದ್ರೆ ಹೆಂಗ್ ವಜಾ ಮಾಡಿದ್ರಿ ರೈತರ ಅರ್ಜಿಯನ್ನ ಅಂತ. ಅಂತ ನಾಯಕರು ಇವತ್ತು ಉದ್ಘಾಟನೆಯನ್ನು ಮಾಡಿದರೆ ನಮ್ಮ ಬೇಡಿಕೆ, ನಮ್ಮ ಬೇಡಿಕೆ ಮುಡುಗಡೆ ಸಂತ್ರಸ್ತರದು, ಬಗರ್ಕುಂ ಸಾಗುವಾರಿದಾರರು, ಅರಣ್ಯ ಭೂಮಿಯಲ್ಲಿ ವಾಸ ಇರೋರು, ಕೆಪಿಸಿಯಲ್ಲಿ ವಾಸ ಇರೋರು, ಜಿಲ್ಲೆಯಾದ್ಯಂತ ರೈತರ ಮೇಲೆ 7,000 ಕೇಸ್ ಹಾಕಿದ್ದಾರೆ. ಈಗ ಇನ್ನೂ 43,000 ಕೇಸ್ ಹಾಕ್ತಾ ಇದ್ದಾರೆ. 50,000 ಜನರ ಮೇಲೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಸ್ ಹಾಕಕ್ ಮಾಡ್ತಾರೆ. ದೇವರಾಜ ಅರಸು ಅವರು ಕೊಟ್ಟಿರೋ ಹಕ್ಕು ಪತ್ರ ದರಖಾಸ್ತು, ಜೊತೆಗೆ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಕೊಟ್ಟಿರೋ ಬಗರಕ್ಕೂ ಹಕ್ಕು ಪತ್ರ, ಆಮೇಲೆ ಇವತ್ತು ಅರಣ್ಯ ಭೂಮಿಯ ಹಕ್ಕು ಪತ್ರ ಎಲ್ಲದನ್ನು ಸಹ ಇವತ್ತು ವಜಾ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ, ನಮ್ದೇನ್ ಬೇಡಿಕೆಗಳಿದೆ ಆ ಬೇಡಿಕೆ ಈಡೇರೋವರೆಗೂ ಈ ಸರ್ಕಾರನ ಕುತ್ತಿಗೆಯನ್ನ ಇವತ್ತು ಹಿಡಿತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ರೈತರ ಹೋರಾಟಕ್ಕೆ, ಬಡವರ ಹೋರಾಟಕ್ಕೆ ಶಾಂತವೇರಿ ಗೋಪಾಲಗೌಡ ಅಮರೇ, ಶಾಂತವೇರಿ ಗೋಪಾಲಗೌಡ, ಶಾಂತವೇರಿ ಗೋಪಾಲಗೌಡ, ಡಾಕ್ಟರ್ ಲೋಹಿಯಾ, ಡಾಕ್ಟರ್ ಲೋಹಿಯಾ, ದೇವರಾಜ ಅರಸು, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಅರಣ್ಯ ಭೂಮಿ ವಾಸಿಗಳ ಹೋರಾಟಕ್ಕೆ, ಒಳಗಡೆ ಸಂತ್ರಸ್ತರ ಹೋರಾಟಕ್ಕೆ, ಬಡವರ ಹೋರಾಟಕ್ಕೆ, ರೈತರ ಮೇಲೆ ಮೊಕದ್ದಮೆ ಹಾಕಿರುವ ಮಂತ್ರಿಗಳಿಗೆ, ರೈತರ ಮೇಲೆ ಕೇಸನ್ನ ಹಾಕಿರುವ ಮಂತ್ರಿಗಳಿಗೆ ಮಾತಾಡ್ತಾರೀಗ, ಅವರ ಮಾತುಗಳನ್ನ ನೀವು ಕೇಳಬೇಕು. ಅವರಿಗೆ ಇವತ್ತು ಸಹ ಹುಮ್ಮಸ್ ಕಡಿಮೆ ಆಗಿಲ್ಲ. ಬೇರೆ ಫಂಕ್ಷನ್ ಅಲ್ಲಿ ಬೇಕಾದ್ರೆ ಸುಮ್ಮನೆ ಕೂತಿರ್ತಾರೆ, ಸನ್ಮಾನ ಮಾಡಿದ್ರೆ ಜಾಸ್ತಿ ಮಾತಾಡಲ್ಲ, ಹೋರಾಟ ಮಾಡಿದ್ರೆ ಮತ್ತೆ ತಯಾರಾಗಿ ಹೋರಾಟಕ್ಕೆ ಇಳಿದು ಇವತ್ತು ಮಾತಾಡಕ್ಕೆ ಆಗೋಡು ತಿಮ್ಮಪ್ಪನವ್ರು ಸಮರ್ಥರಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಇನ್ನು ಹೆಚ್ಚಿನ ಆಯಸ್ಸು ಸಿಗಲಿ ಅಂತ ರೈತ ಬಾಂಧವರಿಗೆ ಆರಾಧನೆ ಮಾಡ್ತೇನೆ. ಜೊತೆಗೆ ಸಿಗಂದೂರು ದೇವಸ್ಥಾನದ ಧರ್ಮದರ್ಶಿ ಅವರು ಯಾವಾಗ ಈ ಹೋರಾಟ ಸ್ಟಾರ್ಟ್ ಮಾಡಿದ್ರು, ಈ ಹೋರಾಟದಲ್ಲಿ ಅವರು ಮುಳುಗಡೆ ಸಂತ್ರಸ್ತರು, ಎಲ್ಲ ರೀತಿಯ ಬೆಂಬಲವನ್ನು ಮಾಡ್ತೀನಿ, ನಾನು ಸಂಪೂರ್ಣ ನಿಮ್ ಜೊತೆಗೆ ಹೋರಾಟಕ್ಕೆ ಇರ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೆ ವಿಶೇಷವಾದ ಸ್ವಾಗತವನ್ನು ಮಾಡ್ತೀನಿ. ನಮ್ಮ ಸ್ನೇಹಿತರು ಮಾಜಿ ಶಾಸಕರು ಹಾಲಪ್ಪನವರು, ಅವರು ಸ್ವತಃ ಮುಳುಗಡೆ ಸಂತ್ರಸ್ತರು, ಅವರು ಈಗ ನಮ್ ಜೊತೆಗಿರ್ಬೇಕು. ಇದರಲ್ಲಿ ಪಕ್ಷ ಭೇದ ಇಲ್ಲ, ಕಾಂಗ್ರೆಸ್, ಬಿಜೆಪಿ, ದಳ ಯಾವುದೂ ಇಲ್ಲ, ಇದು ಪಕ್ಷಾತೀತ ಹೋರಾಟ, ಪಕ್ಷಾತೀತವಾದಂತ ಹೋರಾಟ. ಎಲ್ಲರೂ ಸಹ ಇವತ್ತು ರೈತರು ಮಕ್ಕಳಿಗೆಲ್ಲ ಮೊದಲು ತಂದೆ ತಾಯಿ ಜಮೀನು ತೋಟ, ಅವ್ರು ಚೆನ್ನಾಗಿದ್ರೆ ಎಲ್ಲ ರಾಜಕೀಯ ಪಕ್ಷ ಲೀಡರ್ ಇರ್ತಾರೆ. ಹಾಗಾಗಿ ಅವರು ಸಹ ಈ ಬೇಡಿಕೆ ಈಡೇರೋವರೆಗೆ ಯಾರ್ಯಾರು ಬಂದಿದ್ದಾರೆ, ಕೊನೆ ತನಕ ಹೋರಾಟ ಇತ್ತು ಬೇಡಿಕೆಯ ಈಡೇರಿಕೆ ಮಾಡ್ಬೇಕು. ನಮ್ಮ ರಾಜನಂದಿನಿ ಅವರು, ಅವರು ಸಹ ಬಂದಿದ್ದಾರೆ. ಅವರು ಕಾಗೋಡು ತಿಮ್ಮಪ್ಪನವರ ಮಗಳು, ಅದೇ ಬ್ಲಡ್ ಇವತ್ತಿದೆ ಅಂತ ತಿಳಿದಿದ್ದೇವೆ. ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ 1,000 ಜನರ ಮೇಲೆ ಇವತ್ತು ಕೇಸ್ ಹಾಕಿದ್ದಾರೆ. ಅದಕ್ಕೆ ಇವತ್ತು ನಮಗೆ ಇವತ್ತು ತೀವ್ರವಾದಂತಹ ಹೋರಾಟ ಮಾಡೋ ಅಗತ್ಯ ಇದೆ. ಮೇಘರಾಜ್ ಬಂದಿದ್ದಾರೆ, ನಮ್ಮ ದಿನೇಶ್ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅವರ ರೈತ ನಮ್ಮ ಗಣಪತಿಯಪ್ಪ ನೆನಪಿನ ರೈತ ಸಂಘ ಹಗಲು ರಾತ್ರಿ ಹೋರಾಟಕ್ಕೆ ಕೆಲಸ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಕಡೆಯಿಂದ ಇವತ್ತು ರೈತರು ಬರ್ತಾ ಇದ್ದಾರೆ. ಜೊತೆಗೆ ಇನ್ನು ರಾಮಚಂದ್ರಪ್ಪನವರು, ಬೇರೆ ಬೇರೆ ಮಲ್ಲಿಕಾರ್ಜುನ ಹಕ್ಕರೆ ಬಂದಿದ್ದಾರೆ, ಎಲ್ಲಾ ಸಂಘಟನೆ ನಮ್ಮ ಪರಶುರಾಮ್ ಸಿಟಿಯಲ್ಲಿ ಬಂದಿದ್ದಾರೆ. ಇವತ್ತು ಸ್ಪೀಕರ್ ಬಂದಿದ್ದಾರೆ, ಜಿಲ್ಲಾದ್ಯಂತ ಎಲ್ಲಾ ತಾಲೂಕವರು ಬಂದಿದ್ದಾರೆ. ನಮ್ಮ ಸಿಟಿ ಹಳ್ಳಿಯವರು ಇಲ್ಲಿ ಬಂದಿದ್ದಾರೆ. ನಿನ್ನೆ ಮೊನ್ನೆ ಕೆಲವು ಹೇಳಿಕೆ ಬಂತು ಸರ್ಕಾರದ ಪರವಾಗಿ, 3 ಎಕರೆವರೆಗೆ ಒಳಗೆ ಕೇಸ್ ಹಾಕಲ್ಲ, ಆಮೇಲೆ 2015 ನಂತರ ಮಾತ್ರ ಕೇಸ್ ಹಾಕಿದೀವಿ ಅಂತ. ಸೊರಬ ತಾಲೂಕಿನಲ್ಲಿ 1 ಎಕರೆ ಇರೋ ಮಹಿಳೆಯರ ಮೇಲೆ, 1/2 ಎಕರೆ ಇರೋ ಮಹಿಳೆಯರ ಮೇಲೆ ಸ್ವತಃ ಈಶ್ವರ್ ಖಂಡ್ರೆ ಲೆಟರ್ ಬರೆದು ಇವತ್ತು ಸೊರಬ ಕ್ಷೇತ್ರದಲ್ಲಿ ರೈತರ ಮೇಲೆ ಕೇಸ್ ಹಾಕಿದ್ದಾರೆ.
ಇವತ್ತು ಮೆರವಣಿಗೆಯಲ್ಲಿ ಅವರು ಅರಬೆತ್ತಲೆ ಮೆರವಣಿಗೆ ಆಗಕ್ಕೂ ರೆಡಿ ಇದ್ದಾರೆ. ಇವತ್ತು ಎಸಿ ಆಫೀಸ್ ಎದುರಿಗೂ ಭದ್ರವಾಗಿ ನಿಂತು ಇವತ್ತು ಹೋರಾಟವನ್ನು ಮುಂದುವರಿಸ್ತಾರೆ. ಸಾಹೇಬರು ಮಾತಾಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಮುಳುಗಡೆ ಸಂತ್ರಸ್ತರ ಹಾಗೂ ಭೂ ಹಕ್ಕು ವಂಚಿತರ ವೇದಿಕೆ ಹೋರಾಟ ನಡೆಸುತ್ತಿರುವ ಎಲ್ಲ ಸಂಘಟನೆಗಳು ಮಲೆನಾಡು ರೈತ ಹೋರಾಟ ಸಮಿತಿ ಈ ಪ್ರತಿಭಟನೆಯಲ್ಲಿ ಮಾಜಿ ವಿಧಾನಸಭಾ ಸ್ಪೀಕರ್ ಮತ್ತು ಸಚಿವರು ಶ್ರೀ ಕಾಗೋಡು ತಿಮ್ಮಪ್ಪಾಜಿ, ಮಾಜಿ ಸಚಿವರು ಮತ್ತು ಬಿಜೆಪಿ ಹಾಲಿ ರಾಜ್ಯ ಉಪಾಧ್ಯಕ್ಷರು ಎಚ್ ಹಾಲಪ್ಪನವರು, ಧರ್ಮದರ್ಶಿಗಳು ಸಿಗಂದೂರು ಕ್ಷೇತ್ರ ಶ್ರೀ ರಾಮಪ್ಪನವರು, ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಶ್ರೀ ದಿನೇಶ್ ಶಿರ್ವಾಳ ಅವರು, ಕರ್ನಾಟಕ ರಾಜ್ಯ ರೈತ ಸಂಘ ಉಪಾಧ್ಯಕ್ಷರು ಶ್ರೀ ಶಿವಾನಂದ ಕುಗ್ವೆ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು.